ಇವತ್ತು ಕೇಂದ್ರ ಸರ್ಕಾರಕ್ಕೆ ಜನಗಳ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟ ಆಗೋಗಿದೆ ಆಗ್ಲೇ ಈಗ ಇವತ್ತು ನಾವು ಜನಸಾಮಾನ್ಯರಲ್ಲ ಇವತ್ತು ಒಂದಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಭವಿಷ್ಯ ಇಲ್ಲ ಆದ್ರಿಂದ ನಾವು ಕರೆಯನ್ನ ಕೊಡ್ತಾ ಇದೀವಿ ಇವತ್ತು ಇವತ್ತೆಲ್ಲ ಜನಸಾಮಾನ್ಯರ ಮುಂದೆ ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಈ ಜನವಿರೋಧಿ ನೀತಿ ವಿರುದ್ಧ ಒತ್ತಡವನ್ನ ಹೇರಬೇಕು ಅನ್ನುವಂತ ಒಂದು ಇನ್ನೊಂದು ಏನಾಗಿದೆ ಬೆಲೆ ಏರಿಕೆ ಯಾಕಾಗಿದೆ ಬೆಲೆ ಏರಿಕೆಗೂ ಸರ್ಕಾರದ ನೀತಿಗೂ ಇವತ್ತು ನೇರವಾದಂತ ಸಂಬಂಧ ಇದೆ ಇವತ್ತು ಗ್ಲೋಬಲೈಸೇಷನ್ ಪಾಲಿಸಿ ಯಾವಾಗ ಬಂತು ಅದಾದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಖಾಸಗೀಕರಣ ಅಂತ ಮಾಡಿದ್ರು ಇನ್ನೊಂದು ಕಡೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಸಬ್ಸಿಡಿಯನ್ನ ಕೊಡ್ತಾ ಇದ್ರೋ ಅದನ್ನೆಲ್ಲ ವಿಡ್ರಾ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದು ದವಸ ಧಾನ್ಯಗಳ ಬಗ್ಗೆ ಸಬ್ಸಿಡಿ ಆಗಿರಬಹುದು ಅಥವಾ ಎಲ್ಪಿಜಿ ಸಿಲಿಂಡರ್ ಬಗ್ಗೆ ಸಬ್ಸಿಡಿ ಆಗಿರಬಹುದು ವಿಡ್ರಾ ಮಾಡ್ಕೊಂಡು ಹೋದ್ರು ಒಂದು ಕಾಲದಲ್ಲಿ ಆಯಿಲ್ ಪೂಲ್ ಅಕೌಂಟ್ ಅಂತ ಇತ್ತು ಆಯಿಲ್ ಪೂಲ್ ಅಕೌಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ತೈಲ ಬೆಲೆ ಜಾಸ್ತಿ ಆದಾಗ ನಮ್ಮ ಜನಗಳಿಗೆ ಹೊರೆ ಬೀಳಬಾರದು ಅನ್ನುವಂತ ಕಾರಣಕ್ಕೆ ಆಯಿಲ್ ಪೂಲ್ ಅಕೌಂಟ್ ಅಂತ ಇಟ್ಕೊಂಡಿದ್ರು ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇತ್ತು ಆ ಒಂದು ಹಣವನ್ನ ಈ ಆಯಿಲ್ ಪೂಲ್ ಅಕೌಂಟ್ ಇಂದ ಬರಿಸ್ತಾ ಇದ್ರು ಈ ರೀತಿಯಿಂದಾಗಿ ಜನಗಳಿಗೆ ಒಂದು ಸ್ವಲ್ಪ ರಕ್ಷಣೆ ಅಂತ ಇತ್ತು ಆದರೆ ಭೌಗೋಳಿಕರಣ ನೀತಿ ತಂದ ಮೇಲೆ ಹಿಂದಿತ್ತಂತ ಕಾಂಗ್ರೆಸ್ ಸರ್ಕಾರ ಆಗಿರಬಹುದು ಅದಾದ ಮೇಲೆ ಇವತ್ತು ಬಿಜೆಪಿ ಸರ್ಕಾರ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತ ವಿಚಾರ ಆಗಿರಬಹುದು ಆಯಿಲ್ ಪೂಲ್ ಅಕೌಂಟ್ನ ತೆಗೆದಾಕದ ಮೇಲೆ ಏನಾಯ್ತು ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆದ್ರೆ ಅದು ಕಾರಣ ಕೊಟ್ಟು ಇಲ್ಲಿ ಬೆಲೆ ಜಾಸ್ತಿ ಮಾಡೋದು ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಮೋದಿ ಸರ್ಕಾರದ ಅಷ್ಟು ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕಡಿಮೆ ಆದಾಗ ಕೂಡ ಆ ಬೆನಿಫಿಟ್ ನ ನಮ್ಮ ಜನಗಳಿಗೆ ನಿರಾಕರಿಸಿದ್ರು ಅವರು ಆ ಬೆನಿಫಿಟ್ ಜನಗಳಿಗೆ ಕೊಡಲಿಲ್ಲ ಅದನ್ನ ಇವತ್ತು ಪ್ರೈವೇಟೈಸೇಷನ್ ನೀತಿಗೆ ಬಳಸಿಕೊಂಡ್ರು ಆ ದುಡ್ಡನ್ನು ಇಂತ ಒಂದು ಅತ್ಯಂತ ಜನವಿರೋಧಿ ನೀತಿಯನ್ನ ಇವತ್ತು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ಜನಗಳು ಸುಮ್ಮನೆ ಇರಕ್ಕೆ ಸಾಧ್ಯ ಆಗಲ್ಲ ಇವತ್ತು ಇವತ್ತು ಜನಗಳು ಕೆಲಸ ಇಲ್ಲದೇನೆ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿ ಹೋಗುವಂತ ಸಂದರ್ಭದಲ್ಲಿ ಮಾನವೀಯತೆ ಕೂಡ ಇಲ್ಲದೆ ಇರತಕ್ಕಂತ ಒಂದು ನೀತಿಯನ್ನ ಇವತ್ತು ಕೇಂದ್ರ ಸರ್ಕಾರದವರು ತಗೊಂಡಿದ್ದಾರೆ ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಾರ್ಟಿ ಇಂದ ನಾವು ಇವತ್ತು ರಾಜ್ಯದಾದ್ಯಂತ ಆಗಲಿ ಬೆಂಗಳೂರಲ್ಲಾಗಲಿ ಈ ತರ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ ಇವತ್ತು ಒಂದು ಪ್ರತಿಭಟನೆಯನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೀವಿ।